ओम श्री गुरु बसवलिंगाय नमः। ओम नमः शिवाय। सर्वरिगू भक्तिय शरणु शरणार्थी। नान निम्म योग गुरु वैद्य श्री चन्नबसवण्ण। श्री गंगा योग निसर्ग चिकित्सा हागू आयुर्वेद संशोधना केंद्र बेंगलुरु हुब्बळ्ळि मत्तु धारवाड। तम्मेल्लरिगू आयुर्वेद टिप्स इन कन्नड यूट्यूब चानल गे भक्तिय स्वागत। आत्मीयरे, ई दिनद संचिकेयल्लि हृदयाघात हार्ट अटैक हार्ट अरेस्ट कार्डियक अरेस्ट अंत हेतर अदागिरबहुदु हार्ट अटैक आगिरबहुदु इदरिंदा संपूर्णवागि नावु होरबरुवुदु हेगे आमेले हार्ट अटैक आगतक्कंत संभव इदे अंत डाक्टर हेळिदरे आपरेशन डेट फिक्स आगिदे नमगे आपरेशन माडिसिकोळ्ळक्के तुंबा भय आगता इदे हागे आपरेशन इल्लदे ಹೃದಯದ ರಕ್ತನಾಳಗಳನ್ನು ಸ್ವಚ್ಛ ಮಾಡ್ಕೊಳ್ಳೋದು ಹೇಗೆ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ್ನು ಹೇಳ್ತೇನೆ. ಸುಮಾರು ಜನರಿಗೆ ಈ ಮನೆಮದ್ದನ್ನು ಪ್ರಯೋಗ ಮಾಡಿ ನೋಡಿದ್ದೇನೆ. 100ಕ್ಕೆ 90ರಷ್ಟು ಬ್ಲಾಕೇಜ್ ಇರತಕ್ಕಂಥ ಹೃದಯದ ಸಮಸ್ಯೆ ಇರತಕ್ಕಂಥ ರೋಗಿಗಳು ಈ ಮನೆಮದ್ದಿನ ಪ್ರಯೋಗದಿಂದಾಗಿ ಆಶ್ಚರ್ಯಕರವಾಗಿರ್ತಕ್ಕಂಥ ಪರಿಣಾಮವನ್ನು ಬದಲಾವಣೆಯನ್ನು ಕಂಡಿದ್ದಾರೆ. ಡಾಕ್ಟ್ರುಗಳಿಗೆ ಆಶ್ಚರ್ಯ ಆಗಿದೆ. ಆ ಡಾಕ್ಟ್ರುಗಳು ಕೂಡ ನಮ್ಮ ಆಶ್ರಮಕ್ಕೆ ಪತ್ರ ಬರೆದರು, ಏನು ಹಾಕಿದರೆ ಏನು ಮಾಡಿದರೆ ಅಂತ, ಸರಿಯಾಗಿ ದಯವಿಟ್ಟು ನಮ್ಗೆ ಹೇಳಿ ಅಂತ. ನಾವೇನೇ ಮಾಡಿದರೂ ಕೂಡ ಯಾವುದನ್ನು ಕ್ಲೋಸ್ ಆಗಿ ಮಾಡಿದ್ರೆ ಎಲ್ಲವನ್ನು ಓಪನ್ ಆಗಿ ಹೇಳ್ತೇವೆ. ಅವ್ರಿಗೆ ಹೇಳಿದ್ವಿ ನಾವು ಈ ಥರ ಕಷಾಯವನ್ನು ಕೊಟ್ಟು ಅವರಿಗೆ ಸರಿ ಮಾಡಿದ್ದೇವೆ ಅಂತ. ಆ ಕಷಾಯವನ್ನು ನೀವು ಪ್ರಯೋಗ ಮಾಡಿ ಅಂತ ಹೇಳಿದ್ದೀವಿ. ಅವರು ಬಳಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಹಾಗೆ ಈ ಹೃದಯಾಘಾತದ ಸಮಸ್ಯೆಗಳಿಗೆ ಈಗಾಗಲೇ ಸಮಸ್ಯೆ ಸಂಭವಿಸಿದೆ ಅಂತ ಹೇಳಿದ್ರು ಕೂಡ ಇದನ್ನು ಬಳಸ್ಬೋದು. ಮುಂದೆ ಸಂಭವಿಸಬಾರ್ದು ಅಂದ್ರೂ ಕೂಡ ಇದನ್ನು ಬಳಸ್ಬೋದು. ಮುಂದೆ ನಮಗೆ ಈ ಸಮಸ್ಯೆ ಬರಬಾರ್ದು ಅಂದರೆ ವರ್ಷದಲ್ಲಿ ಒಂದು ತಿಂಗಳು ಇದನ್ನು ಕಷಾಯ ಮಾಡಿಕೊಂಡು ಸೇವನೆ ಮಾಡ್ಬೋದು. ಈಗ ಆಲ್ರೆಡಿ ಸಮಸ್ಯೆ ಬಂದಿದೆ ಅಂದರೆ 3 ತಿಂಗಳು ನಿರಂತರವಾಗಿ ಸತತ ಸೇವನೆ ಮಾಡಬೇಕು. ಮೊದಲನೇ ತಿಂಗಳಿಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಬ್ಲಾಕೇಜಸ್ಗಳೆಲ್ಲ ಕಡಿಮೆ ಆಗಿದ್ದಾವೆ, ಹಾರ್ಟಲ್ಲಾಗಿರ್ತಕ್ಕಂಥ ಉರಿಯೂತ ಕಡಿಮೆ ಆಗಿದೆ, ಆರ್ಟ್ರಿ ಬ್ಲಾಕೇಜಸ್ಗಳು ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಇದ್ದಾವೆ ಅಂತಕ್ಕಂಥ ರಿಸಲ್ಟ್ ನಿಮಗೆ ಮೊದಲನೇ ತಿಂಗಳಲ್ಲೇ ಗೊತ್ತಾಗುತ್ತೆ. ಅದೇನು ಅಂತ ಹೇಳಿದ್ರೆ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಈ ಹೃದಯದ ಸಮಸ್ಯೆ ಯಾಕೆ ಬರುತ್ತೆ ಅಂತ ಮೊದಲು ತಿಳ್ಕೊಬೇಕು. ಅಜೀರ್ಣದಿಂದ ಮಲಬದ್ಧತೆಯಿಂದ ಶರೀರದಲ್ಲಿ ಆ ಒಂದು ಕೆಟ್ಟ ಪದಾರ್ಥ ಶೇಖರಣೆ ಆಗ್ತಾ ಹೋಗ್ತದೆ. ಟ್ರೈಗ್ಲಿಸರೈಡ್ ಅಂತ ಹೇಳ್ತಾರೆ ಅದಕ್ಕೆ, ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ, LDL ಅಂತ ಹೇಳ್ತಾರೆ ಅಂದರೆ ಲೋ ಡೆನ್ಸಿಟಿ ಲಿಪೊಪ್ರೋಟೀನ್, VLDL ಅಂತ ಹೇಳ್ತಾರೆ ವೆರಿ ಲೋ ಡೆನ್ಸಿಟಿ ಲಿಪೊಪ್ರೋಟೀನ್. ಈ ಒಂದು ಕೆಟ್ಟ ತ್ಯಾಜ್ಯಗಳ ಸಂಗ್ರಹಣೆಯಿಂದ ಶರೀರದ ಒಳಗಡೆ ರಕ್ತನಾಳಗಳಿಗೆ ಏನಾಗ್ತದೆ ಅಂತ ಹೇಳಿದರೆ ತೊಂದರೆ ಉಂಟಾಗ್ತದೆ. ಅಲ್ಲಿ ಬ್ಲಾಕೇಜಸ್ಗಳಾಗ್ತವೆ. ಆ ಬ್ಲಾಕೇಜಸ್ಗಳಿಂದನೇ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಈ ಒಂದು ಹೃದಯದ ಸಮಸ್ಯೆಗಳು ಹೆಚ್ಚಾಗ್ತವೆ. ಅದಕ್ಕೆ ಆ ಬ್ಲಾಕೇಜಸ್ಗಳೇ ಉಂಟಾಗಬಾರ್ದು ಅಂತ ಹೇಳಿದರೆ ಏನು ಮಾಡಬೇಕು? ಮೊದಲು ಕೊಬ್ಬನ್ನು ಉತ್ಪತ್ತಿ ಮಾಡ್ತಕ್ಕಂಥ ಆಹಾರವನ್ನು ನಿಲ್ಲಿಸಬೇಕು. ಮಾಂಸಾಹಾರ, ಬೇಕರಿ ಪದಾರ್ಥ, ಮದ್ಯಪಾನ, ಧೂಮಪಾನ ಇಂಥ ದುಶ್ಚಟಗಳಿಂದ ದೂರ ಆಗಬೇಕು. ಕರಿದ ಪದಾರ್ಥ, ಹೊರಗಡೆ ಕರೆದಿರ್ತಕ್ಕಂಥ ಜಂಕ್ ಫುಡ್ಗಳು ಇವನ್ನೆಲ್ಲ ನಿಲ್ಲಿಸ್ಬೇಕು. ಅಂದರೆ ರಕ್ತನಾಳಗಳಲ್ಲಿ ಕೊಬ್ಬು ಕಟ್ಟಿಕೊಂಡಿದೆ ಅಂದರೆ ಒಂದು ಕಟ್ಟಿನಲ್ಲಿ ತುಂಬ ಜಾಸ್ತಿ ನೋಟನ್ನು ಹಾಕಿದ್ದೇವೆ ಅಂತ ಅರ್ಥ. ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೆ ಅದು ಕಟ್ಟು ಹರಿದೋಗ್ಬಿಡ್ತದೆ. ಆವಾಗ ನಾವೇನು ಮಾಡಬೇಕು, ಅದು ಸೇಫ್ ಆಗಿರಬೇಕಂದ್ರೆ ನೋಟ್ ಹಾಕೋದು ನಿಲ್ಲಿಸ್ಬೇಕು, ಇರತಕ್ಕಂಥ ನೋಟನ್ನು ಸ್ವಲ್ಪ ತೆಗಿಬೇಕು. ಅಂದಾಗ ಏನಾಗುತ್ತೆ, ಸಡಿಲ ಇರ್ತದೆ, ಸೇಫ್ ಇರ್ತದೆ, ಕಟ್ಟು ಹರಿಯೋದಿಲ್ಲ. ಅದೇ ರೀತಿ ನಮ್ಮ ಹೃದಯ ನಾಳಗಳು ಕೂಡ ಹಾಗೆ, ಅದು ಹರಿತು ಬ್ಲಾಸ್ಟ್ ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಕಾರ್ಡಿಯಾಕ್ ಅರೆಸ್ಟ್ ಆಗ್ತದೆ. ಸಂಪೂರ್ಣವಾಗಿ ತಕ್ಷಣಕ್ಕೇ ಮನುಷ್ಯನ ಒಂದು ಹಾರ್ಟ್ ಏನಾಗುತ್ತೆ, ಸ್ಥಗಿತವಾಗುತ್ತೆ. ಆವಾಗ ಸ್ಥಳದಲ್ಲೇ ಮನುಷ್ಯ ಸಾವನ್ನಪ್ಪತ್ತಾನೆ. ಇದು ಕೆಲವರಲ್ಲಿ ಗೊತ್ತೇ ಆಗೋದಿಲ್ಲ. ಈ ಕ್ಯಾಲ್ಸಿಯಂ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ರಕ್ತನಾಳಗಳು ಒರಟಾಗಿರ್ತವೆ, ಅದು ಇದ್ದಕ್ಕಿದ್ದಂಗೆ ಬ್ಲಾಸ್ಟ್ ಆಗುತ್ತೆ, ಅದಕ್ಕೆ ಕಾರ್ನರಿ ಆರ್ಟ್ರಿ ಕ್ಯಾಲ್ಸಿಫಿಕೇಷನ್ ಅಂತ ಹೇಳ್ತಾರೆ. ಇನ್ನು ರಾಸಾಯನಿಕ ಔಷಧಿಗಳನ್ನ ಪೋಷಕಾಂಶಗಳಿಗೆ ಸಪ್ಲಿಮೆಂಟನ್ನು ತೆಗೆದುಕೊಳ್ಳೋದ್ರಿಂದನೂ ಕೂಡ ಬ್ಲಡ್ಡಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗೋದು ಕೂಡ ಹಾರ್ಟ್ ಅಟ್ಯಾಕಿಗೆ, ಹಾರ್ಟ್ ಅರೆಸ್ಟ್ಗೆ, ಆ ಒಂದು ಹೃದಯದ ಆ ಒಂದು ಕಾರ್ಯಕ್ಷಮತೆಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥ ಸಮಸ್ಯೆಗೆ ಕಾರಣ ಆಗ್ತದೆ. ಅದಕ್ಕೆ ರಾಸಾಯನಿಕ ಔಷಧಿಗಳನ್ನ ಹೆಚ್ಚಾಗಿ ತೆಗೆದುಕೊಳ್ಳೋದನ್ನು ನಿಲ್ಲಿಸಬೇಕು. ಇನ್ನು ಇದಾದ ಮೇಲೆ ಬಹಳ ಮುಖ್ಯವಾಗಿ ಆಹಾರದಲ್ಲಿ
ಅಂದರೆ ಅದನ್ನು ಸಡಿಲಿಸಬೇಕು, ಅಲ್ಲಿ ಫ್ಯಾಟ್ ಕರಗಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು, ಮೊದಲು ಕೊಬ್ಬಿನ ಪದಾರ್ಥಗಳನ್ನ ಇದ್ದದ್ದು ಉಂಟು ಮಾಡ್ತಕ್ಕಂಥ ಎಂಥ ದುಶ್ಚಟಗಳನ್ನು ಕೆಟ್ಟ ಆಹಾರಗಳನ್ನ ನಿಲ್ಲಿಸಬೇಕು. ಒಳ್ಳೆ ಆಹಾರನ ಹಾಕಬೇಕು. ಫ್ರೀ ರೆಡಿಕಲ್ಸು ನಮ್ಮ ಶರೀರದಲ್ಲಿ ನಾಶವಾಗಿ ನಮ್ಮ ಶರೀರ ಒಂದು ಸ್ವಚ್ಛವಾಗಿರಬೇಕು. ರಕ್ತನಾಳಗಳು ಸ್ವಚ್ಛ ಆಗಬೇಕಂದ್ರೆ ಆ್ಯಂಟಿ ಆಕ್ಸಿಡೆಂಟು, ನೈಟ್ರಿಕ್ ಆಕ್ಸೈಡು, ಫೈಬರ್ ಇರತಕ್ಕಂಥ ಫುಡ್ಡು ತಿನ್ನಬೇಕು. ಅದರಲ್ಲಿ ಸೋರೆಕಾಯಿ ಜ್ಯೂಸು, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಬೂದು ಕುಂಬಳಕಾಯಿ ಜ್ಯೂಸು, ಕ್ಯಾರೆಟ್ ಜ್ಯೂಸು, ಬೀಟ್ರೂಟ್ ಜ್ಯೂಸು ಭಾಳ ಒಳ್ಳೆಯದು. ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಸಕ್ಕರೆ ಮತ್ತು ಐಸ್ ಹಾಕಬಾರ್ದು. ಹಸಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನೇ ತಿನ್ನೋದು. ಒಂದು ತಿಂಗಳು ಬೇಯಿಸದೇ ಇರತಕ್ಕಂಥ ಆಹಾರ ತಿನ್ನೋದು. ಕಂಪ್ಲೀಟಾಗಿ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಗಳೆಲ್ಲವೂ ನಾರ್ಮಲಿಗೆ ಬರ್ತವೆ. ಇನ್ನು ಇದಾದಮೇಲೆ ಒಂದು ಕಷಾಯವನ್ನು ಹೇಳ್ತೀನಿ ಅಂತ ನಿಮಗೆ ಮೊದಲೇ ಹೇಳಿದೆ. ಅದ್ಭುತ ಕಷಾಯ ಅದು. ದಾಳಿಂಬೆ ಹಣ್ಣು, ಅದನ್ನು ಹಿಸಿಗೆ ರಸ ತೆಗಿಬೇಕು. ದಾಳಿಂಬೆ ಬೀಜವನ್ನು ಹಿಸಿಗೆ ರಸ ತೆಗಿಬೇಕು. ಒಳಗಡೆ ಬಿಳಿ ಬೀಜ ಉಳಿತದೆ. ಒಂದು ಮುಷ್ಟಿ ಬಿಳಿ ಬೀಜ 1 ಲೀಟ್ರ್ ನೀರಿನಲ್ಲಿ ಕುದಿಸ್ಬೇಕು. ಅದು ಕುದ್ದು 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 250 ml ಶೇಷ ಉಳಿಬೇಕು. ಆ 250 ml ಉಳಿದಿರ್ತಕ್ಕಂಥ ಕಷಾಯವನ್ನು ಸೋಸ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕುಡಿದ್ರೆ ಒಂದೇ ತಿಂಗಳಿಗೆ ರಕ್ತನಾಳಗಳಲ್ಲಿ ಎಷ್ಟೇ ಬ್ಲಾಕೇಜ್ ಇದ್ದರೂ ಕೂಡ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ. ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಇದು. ಸಾವಿರಾರು ಜನರ ಮೇಲೆ ಪ್ರಯೋಗ ಮಾಡಿದ್ವಿ. ಒಬ್ಬ ಮುನಿಗಳು ಬಂದಿದ್ದರು, ಜೈನ ಮುನಿಗಳು. ಅವರು ಆಪರೇಷನ್ ಕೂಡ ಮಾಡಿಸೋದಿಲ್ಲ, ದಿಗಂಬರ ಮುನಿಗಳು. ಅವ್ರಿಗೆ ಈ ಒಂದು ಪ್ರಯೋಗವನ್ನು ನಾವು ಹೇಳಿದ್ವಿ. ಒಂದೇ ತಿಂಗಳಲ್ಲಿ ಡಾಕ್ಟ್ರಿಗೆ ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ನ್ಯೂಸ್ ಕಾದಿತ್ತು. ಅವರಲ್ಲಿ ಸುಮಾರು 90-95% ಬ್ಲಾಕೇಜ್ ಆಗಿದ್ದು ಒಂದು ತಿಂಗಳು ಕಂಪ್ಲೀಟ್ ರಿವರ್ಸ್ ಆಗಿಬಿಟ್ಟಿದೆ ಈ ಒಂದು ಕಷಾಯದಿಂದ. ಇದು ಅದ್ಭುತವಾಗಿರ್ತಕ್ಕಂಥ ಕಷಾಯ. ಇದನ್ನು ಖಾಲಿ ಹೊಟ್ಟೆಲಿ ಕುಡಿಬೇಕು. ಇನ್ನೊಂದು ಕಷಾಯ ಇದೆ, ಅದನ್ನು ಊಟ ಆದಮೇಲೆ ಕುಡಿಬೇಕು. 1-2 ಚಮಚ ಅರಶಿನ ಪುಡಿ, 1-10 ಕಾಳುಮೆಣಸು, 1-10 ಗ್ರಾಮ್ನಷ್ಟು ಹಸಿ ಶುಂಠಿ, ಅದರಲ್ಲಿ 1-6-8 ಚಮಚ ನಿಂಬೆಹಣ್ಣಿನ ರಸ ಹಾಕಿ 1 ಲೀಟ್ರ್ ನೀರಿನಲ್ಲಿ ಕುದಿಸ್ಬೇಕು. ಅದನ್ನು ಕುದ್ದು 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 ಅದು ಕೂಡ 200 ml ಗಳಿಬೇಕು. ಅದನ್ನು ಬೆಳಗ್ಗೆ ಸಂಜೆ ಆಹಾರದ ನಂತರ ಕುಡಿಬೇಕು. ಇದಿಷ್ಟು ಮೇಂಟೈನ್ ಮಾಡಿ ಆಹಾರ ಪದ್ಧತಿಯನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ಹಾರ್ಟ್ನಲ್ಲಿ ಬ್ಲಾಕೇಜು ಆಗೋದಿಲ್ಲ, ಆಗಿರತಕ್ಕಂಥ ಬ್ಲಾಕೇಜು ಉಳಿಯೋದು ಇಲ್ಲ. ಆಗಬಾರ್ದಂದರೆ ತಿಂಗಳಲ್ಲಿ ಇದು ವರ್ಷದಲ್ಲಿ 21 ದಿವಸ ನಾವು ಇದನ್ನು ಈ ಥರ ಸೇವನೆ ಮಾಡ್ಬೋದು. ಅಥವಾ ಈಗ ಆಲ್ರೆಡಿ ಆಗಿದೆ ಅಂದರೆ 3 ತಿಂಗಳು ಸತತವಾಗಿ ಸೇವನೆ ಮಾಡೋದ್ರಿಂದ ಹೃದಯದ ಸಮಸ್ಯೆಗಳು ಔಷಧಿ ಇಲ್ಲದೆ, ಆಪರೇಷನ್ ಇಲ್ಲದೆ ನಿವಾರಣೆ ಆಗ್ತವೆ. ಆತ್ಮೀಯರೇ, ಈ ಮಾಹಿತಿ ತಮಗಿಷ್ಟ ಆಯಿತು ಅಂದರೆ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ಪೇಜ್ ಇದೆ, ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ, ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಗುಣವಾಗದೆ ಎಂಥದೇ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಯೋಗದಲ್ಲಿ, ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.